ನಾಡು ನುಡಿ ಬಗ್ಗೆ ಇಷ್ಟೊಂದು ಅಭಿಮಾನವನ್ನು ಹೊಂದಿದಂತ ಕನ್ನಡ ಕನ್ನಡ ಹಾಯ್ ಹಲೋ ನಮಸ್ಕಾರ ರೀ ದೋಸ್ತರೇ. ಇವತ್ತ ನಮ್ಮ ಕಾಲೇಜ್ದಾಗ ಏನೋ ಫಂಕ್ಷನ್ ಇಟ್ಕೊಂಡ್ರ, ಎಲ್ಲಿ ಹೊಂಟ್ರ ಗೊತ್ತಿಲ್ಲ. ಕನ್ನಡ ನಾಡು ನುಡಿ ಬಗ್ಗೆ ಫಂಕ್ಷನ್ ಐತಿ, ಅಂದ್ರ ರೋಡ್ ಮ್ಯಾಲ ನಡ್ಕೊತ ಹೋಗೋದೈತಿ. ಇಲ್ಲೆಲ್ಲ ಬೋರ್ಡ್ಗಳು ಕಾಣತ್ತ ನೋಡ್ರಿ, ಇದೇ ಬೋರ್ಡ್. ಕನ್ನಡ ನನ್ನ ಕನಸು, ಕನ್ನಡ ನನ್ನ ಮನಸ್ಸು, ಕನ್ನಡಿಗನೆಂಬ ಹೆಮ್ಮೆಯ ಸೊಗಸು. ಈ ತರ ಒಂದಿಷ್ಟು ಬಾವುಟುಗಳದಾವ, ಎಲ್ಲ ಬಾವುಟುಗಳು ಹೊಂಟ್ರ. ಬರ್ರಿ, ನಾವು ಹಾಯ್ 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 ಎಲ್ಲೆಲ್ಲೂ ನಾವೇ ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬ್ ಇದು ಇದು ಆಕ್ಚುಲಿ ಚೆನ್ನಾಗಿರೋದು. ಹೀರೋ ಸ್ಲೋ ಸ್ಲೋ ಸ್ಲೋ. ನಮ್ಮ ಕನ್ನಡ ನಾಡು ನುಡಿ ಬಗ್ಗೆ ಇಷ್ಟೊಂದು ಅಭಿಮಾನವನ್ನ ಹೊಂದಿದಂತ ಎಲ್ಲ ಕನ್ನಡದ ಕಂದರಿಗೆ, ಕನ್ನಡದ ಕಂದಗಳಿಗೆ ವಂದನೆಗಳು. ಭಾಷೆ ಕಲಿಯೋಕೆ ಒಂದೇ ಭಾಷೆ ಕನ್ನಡ ಕನ್ನಡ. ಕನ್ನಡ ಪ್ರಾಧ್ಯಾಪಕರು ಅಲ್ಲ ನೋಡಿ, ನಮ್ಮ ಕನ್ನಡ ಸರ್ ಎಲ್ಲರು ಬಿಡ್ರಿ. ಕನ್ನಡ ಪ್ರೇಮ ಎಂತದಂದ್ರೆ ನನ್ ಕಾಲ ಬ್ಯಾನ್ ಆದ್ರೂ ನಾವು ಹೊಟ್ಟಿನಿ. ಕನ್ನಡ ಪ್ರೇಮ ಇದು ಅದು ಟಾಯ್ಲೆಟ್ ರೂಮ್ ಸರ್ ಹೇಳ್ರಿ. ಯಾವ್ದ್ರ ಫಂಕ್ಷನ್? ನನಗೆ ಗೊತ್ತಿಲ್ಲ. ಕರ್ನಾಟಕ ರಾಜ್ಯೋತ್ಸವ ನಿಮಿತ್ತ. ಕನ್ನಡ ರಾಜ್ಯೋತ್ಸವ ನಿಮಿತ್ತ ರೀ, ಒಂದು ತಿಂಗಳ ರೀ. ಸರಿ, ಈಗ ಇದು ಎಲ್ಲಿಗೆ ಹೋಗ್ಬೇಕ್ರಿ ರ್ಯಾಲಿ ರೀ? ವಿದ್ಯಾವರ್ಧಕ ಸಂಘಕ್ಕೂ. ವಿದ್ಯಾವರ್ಧಕ ಸಂಘಕ್ಕೆ ರೀ? ಅಂದ್ರೆ ಇದೇ ಅಲ್ರಿ ಯೂನಿವರ್ಸಿಟಿ ರೀ. ಯೂನಿವರ್ಸಿಟಿ ಅಲ್ಲ, ಕೇಳಿ ಕಾಮಿಡಿ ಮಾಡ್ತಿ ಮಲೇಶಿ. ಅದು ಹೆಂಗ್ ಸರ್ ನಡ್ತಾ? ನಮ್ಮ ಮಲೇಶಿ ಪ್ರೀತಿಯಿಂದ ಪ್ರೇಮದಿಂದ ಕನ್ನಡದ ನಾಡು ನುಡಿ ಬಗ್ಗೆ ಒಂದು ಹಾಡು ಹಾಡ್ತಾನಂತ ಹಾಡಪ್ಪ ಮಲೇಶಿ. ಈ ಕಿವಿಲಿ ಗುಗ್ಗೆ ಪಗ್ಗೆ ಇದ್ರೆ ನೀಟಾಗಿ ಕೇಳದೇ ಇಲ್ಲ. ಏನಂದೆ ಇನ್ನೊಂದ್ಸಲ ಹೇಳು. ಸುಮ್ನೆ ಎಂತದೂ ಇಲ್ಲ. ಲ್ಯಾಟ್ರಿ ಇನ್ಕಮ್ ಟ್ಯಾಕ್ಸ್ ಕನ್ನಡ. ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ. ನೀರ ಹೋತ್ ನೀರ ನಮ್ ಕೆಲ್ಸನೇ ಇದೆ ಅದ. ಹಾಕಪ್ಪ ಹೊಸ ವಿಡಿಯೋ ಅಂದ್ರೆ ಇದು
ಹುಲಿ ಕನ್ನಡ ನಿತ್ಯ ಜೈ ಹುಡಿ ನೀ ಮೊದಲ ಎಲ್ಲ ರೋಡ್ ಶೋ ಮುಗಿಸುವಂಕಿಸಿ ಫಂಕ್ಷನ್ ಹಾಲ್ ಒಳಗೆ ಬಂದೇವಿ. ಇದು ಕರ್ನಾಟಕ ವಿದ್ಯಾವರ್ಧಕ ಸಂಘ ಧಾರವಾಡ ವತಿಯಿಂದ 68ನೇ ಕರ್ನಾಟಕ ರಾಜ್ಯೋತ್ಸವ ಕರ್ನಾಟಕ 50ರ ಸಂಭ್ರಮ ತೀಕ್ಷಿಂದ್ರೆ ಇವತ್ತು ಮಾಡಕತ್ತಾರ. ಎಲ್ಲರೂ ನಮ್ಮ ಕಾಲೇಜಿಂದ ಎಲ್ಲರೂ ಬಂದೇವಿ. ಫಂಕ್ಷನ್ ನೋಡಮ್ಮ ಎದ್ರ ಬಗ್ಗೆ ಮಾಡ್ತಾರೆ ಏನ್ ಬಗ್ಗೆ ಮಾಡ್ತಾರಂತೆ ಫಂಕ್ಷನ್ ನೋಡಮ್ರಿ. ಹಿಂಗ ನೋಡ್ಕೊಂತೀರಿ ವಿಡಿಯೋ ಒಳಗೆ. ಕರ್ನಾಟಕ ರಾಜ್ಯೋತ್ಸವ ಮತ್ತು ಕರ್ನಾಟಕ ಸಂಭ್ರಮ 50 ಈ ಅಭೂತಪೂರ್ವ ಕಾರ್ಯಕ್ರಮಕ್ಕೆ ಹಾರ್ದಿಕ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಇವತ್ತು ನನ್ನ ಹೆಸರು ಶಿವಕುಮಾರ್ ಅಂತ. ನನ್ನ ಪ್ರಶ್ನೆ ಬಂದ್ಬಿಟ್ಟು ಇಂಗ್ಲಿಷ್ ಕಲಿಯೋದ್ರ ಬಗ್ಗೆ ಬಹಳ ಅಭಿಪ್ರಾಯ ಇದೆ. ಅದಕ್ಕೆ ನಾನು ಒಬ್ಬ ಇಂಗ್ಲಿಷ್ ಮೀಡಿಯಂ, ನನ್ನಲ್ಲಿ ಕನ್ನಡ ಅಭಿಮಾನ ಇದೆ. ನಾವು ಇಂಗ್ಲಿಷ್ ಮೀಡಿಯಂ ಆಗಿ ಕನ್ನಡವನ್ನು ಬೆಳೆಸ್ಬೇಕು ಅನ್ಕೊಂಡಿದೀವಿ. ಇಂಗ್ಲಿಷ್ ಮೀಡಿಯಂ ಅನ್ನು ಓದ್ತಾ ಇಂಗ್ಲಿಷ್ ಮೀಡಿಯಂ ಯಾರ್ಯಾರು ಮಾಡ್ತಾರೋ ಅವರೇ ಕನ್ನಡವನ್ನು ಬೆಳೆಸ್ತಾ ಇಲ್ಲ ಅನ್ನೋದ್ರ ಬಗ್ಗೆ ಕೆಲವೊಂದು ಜನ ಹೇಳ್ತಾರೆ. ಮತ್ತು ಕೆಲವು ಜನ ನಾನು ಇಂಗ್ಲಿಷ್ ಓದಿದ್ರೆ ಕನ್ನಡವನ್ನು ಬೆಳೆಸೋದಿಲ್ಲ, ಅದಕ್ಕೆ ಇಂಗ್ಲಿಷ್ ಫೇಲ್ ಆಗ್ತೀನಿ, ಓದಕ್ಕೆ ಇಂಟ್ರೆಸ್ಟ್ ಇಲ್ಲ ಅಂತ ಹೇಳ್ತಾರೆ. ಅವ್ರ ಬಗ್ಗೆ ನಿಮ್ಮ ಅನಿಸಿಕೆಗಳು? ಇಲ್ಲ, ಕನ್ನಡ ಮಾಧ್ಯಮದ ಬಗ್ಗೆ ನಮ್ಮಲ್ಲಿ ಪ್ರಶ್ನೆಗಳಿದಾವೆ ಅಂತ ಹೇಳಿದೆ. ನಿಮ್ಮ ಕನ್ನಡವನ್ನ ಇಂಗ್ಲಿಷ್ ಅನ್ನೋ ಒಂದು ಭಾಷೆಯಾಗಿ ಕಲಿಬಹುದು, ಮಾಧ್ಯಮ ಆಗಿ ಕಲಿತರೆ ಎಂತ ಕುಂಠಿತಗಳು ಬರ್ತಾವೋ ಅಂತ ಹೇಳಿ ನಿಮ್ಮೊಂದು ಪದ್ಯ ಓದಿ ಹೇಳ್ತೀನಿ. ನಾನು ಹೇಳಕ್ಕಿದ್ದೆ ವಿದ್ಯಾರ್ಥಿಗಳ ಪ್ರಶ್ನೆಗಳಿಗೆ ಹೇಳೋಣ ಅಂತ ಬಿಟ್ಟಿದ್ದೆ. ಇಂಗ್ಲಿಷ್ ಕಲಿಯೋದರಿಂದ ವಿದ್ಯಾರ್ಥಿಗಳಿಗೆ ಮಾತೃಭಾಷೆ ಹೃದಯದಲ್ಲಿ ಇರ್ತದೆ, ಅದರ ಉದ್ಯೋಗವನ್ನು ಅರಿಸಿ ಯಾವ ಕಡೆ ಹೋಗ್ತಾ ಇದ್ದಾರೆ ಇಂಗ್ಲಿಷ್ ಮಾಧ್ಯಮದವರು, ಇಲ್ಲೇ ಪ್ರಯತ್ನ ಮಾಡ್ತಾರೆ, ಹೆಚ್ಚು ಪಾಠಗಳ ಕಡೆ ಬೇರೆ ವಿದೇಶಗಳ ಕಡೆ ಮುಖ ಮಾಡ್ತಾರೆ ಇಂಗ್ಲಿಷ್ ಮಾಧ್ಯಮ. ಇಂಗ್ಲಿಷ್ ಕಲಿಯೊಂದು ಭಾಷೆಯಾಗಿ ಕಲೀಲಿಕ್ಕೆ ಯಾರು ತಕ್ಕಾರಿಲ್ಲ. ಭಾಷೆ ಎಷ್ಟೋ ಭಾಷೆಗಳನ್ನು ಕಲಿಬಹುದು, ಅದರ ಮಾಧ್ಯಮ ಆಗಿ ಕಲಿಲಿಕ್ಕೆ ಸ್ವಲ್ಪ ತೊಂದರೆ ತಕ್ರಾರು ಇದೆ. ಅಂದರೆ ಕನ್ನಡ ಇಂಗ್ಲಿಷ್ ಮಾಧ್ಯಮ ಮಾಡಿದರೆ ನಮ್ಮ ಕನ್ನಡವನ್ನು ಹೇಗೆ ಉಳಿಸಬೇಕು ಅನ್ನೋದು ಒಂದು ಪ್ರಶ್ನೆ ಇದೆ. ಹಾಗಾಗಿ ನೀವು ಕನ್ನಡವನ್ನು ಎದೆಯಲ್ಲಿ ಇಟ್ಕೊಳ್ತೀರಿ, ಮಾತೃಭಾಷೆ ಯಾವಾಗಲೂ ಉಸಿರಾಗ್ತಾ ಇರ್ತದೆ, ಆದರೆ ಬಳಸ್ತಾ ಇರೋ ಪ್ರಾಣ ನೀವು ಪರಿಸರದ ಭಾಷೆಯಾಗಿ ಇಂಗ್ಲಿಷ್ ಅನ್ನು ಬಳಸ್ಕೊಳ್ತೀರಿ. ಕನ್ನಡ ಬರೀನಿಲ್ಲ ಅಂತ ಅವ್ರು ಮನೆಯಾಗ ಮಾತಾಡೋದು ಕನ್ನಡನೇ, ಊಟ ಮಾಡ್ತೀನಿ ಅನ್ನೋದು ಕನ್ನಡನೇ, ಆದ್ರೂ ನನಗೆ ಕನ್ನಡ ಬರೋಂಗಿಲ್ಲ ಅಂತ. ಅದಕ್ಕೆ ಮಾಧ್ಯಮದ ಬಗ್ಗೆ ಸ್ವಲ್ಪ ತಕರಾರು ಇದೆ. A few moments later, 2,000 years later, 1 eternity later. ದಯವಿಟ್ಟು ಪ್ರಸಾದ ಸ್ವೀಕರಿಸ್ಕೊಂಡು ಹೋಗ್ಬೇಕಂತ ಪಾಳೆ ಹಚ್ಚಿ ಜನ ಪ್ರಸಾದ ಸ್ವೀಕರಿಸ್ಕೊಂಡವ್ರು ಎಲ್ಲರೂ. ಇಷ್ಟೊತ್ತು ಫಂಕ್ಷನ್ ಮುಗಿಸ್ಕಿಸಿಂದ್ರೆ ಎಲ್ಲ ಮಾಡಿ ನಮಗಿನ್ನ ಊಟ ಏನೋ ಕೊಡ್ತಾರತ್ತ ಪ್ರಸಾದ, ಅದಕ್ಕೆ ಕುಂತೇವಿ.
ಊಟ ಗೀಟ ಮಾಡಿ ಹೋಗತ್ತಕ್ಕೆ ಅದು ಅಂದಾರ ಅವರು, ನಾ ಅಲ್ಲ ಅವ್ರು ಅಂದಾರ, ಅದಕ್ಕೆ ಊಟ ಮಾಡಿ ಹೋಗಬೇಕಂತ ಕೂತೀವಿ ಈಗ ಎಲ್ಲ. ಏನ ಅಲ್ಲಿ ಅವ್ರಿಗೆಲ್ಲ ಪಾಳೆ ಅಲ್ಲೆಲ್ಲ ಪಾಳೆ ಹತ್ಯದ, ಸೊ ಪಾಳೆ ಹತ್ಯದ ತೀಕ್ಷಂದ್ರೆ ನಾವು ಯಾಕೆ ಏನಾಗ್ನ ತೀಕ್ಷಂದ್ರೆ ಕೂತು ನಿಂತು ಆಮೇಲೆ ಮಾಡಿ ಹೋಗತ್ತೆ ಕುಂತೀನಿ. ಇನ್ನೊಂದು ಜರ ಒಂದು 10 ನಿಮಿಷ ಸುಮ್ಮನೆ ಯಾಕೆ ಏರಣಾಗಿ ಪಾಳೆ ಹಚ್ಚು, ಈಗ 2 ಗಂಟೆ ಕೂತು ಬೇಸರ ಆಗೈತಿ. ಅದಕ್ಕೆ ಆದರೂ ಫಂಕ್ಷನ್ ಮಾತ್ರ ಚಲೋ ಆಗೈತಿ, ಊಟ ಗೀಟ ಮಾಡಿ ಹೋಗ್ಬಿಡ್ತೀವಿ ಮನೆ ರೂಮಿಗೆ ಹೋಗಿ. ಮಲೇಶಿ ಮಲೇಶಿ ಈ ಕಡೆ ಸಕಾಸ್ ಊಟ ಮಾಡು, ಸಕಾಸ್ ಊಟ ಮಾಡು. ಎಷ್ಟ ಫಂಕ್ಷನ್ ಮುಗಿಸ್ಕೊಂಡು ನಮ್ಮ ಮಲೇಶಿ ನಾನು ಹೊಂಟಿವಿ. ನಮ್ಮ ಮಲೇಶಿ ಇರ್ಲಿಲ್ಲ ಅಂದ್ರೆ ನಮ್ಮ ನಡೆಯಲ್ಲ, ನಮ್ಮ ಮಲೇಶಿ ನಾ ಇರ್ಲಿಲ್ಲ ಅಂದ್ರೆ ನಡೆಯಲ್ಲ. ರೋಡಿನ ಆನೆ ಐತ್ರೋ ಈಗ ನಮ್ಗೆ ಆನ್ ಮಾಡಲಾಗತ್ತಾರ ಕ್ಯಾಮ್ರಾ ಇವ್ರು. ಏ ದಯವಿಟ್ಟು ಎಲ್ಲ ರೋಡ್ ಮ್ಯಾಗ ಹೋಗ್ಬೇಕು. ಜನ್ಮವೇ ಎಂತಹ ದುರ್ವಿಧಿ, ಇದೆಂತಹ ದುರ್ವಿಧಿ. ಏ ಸೈಡಿಗೆ ಹೋರಿ ಏ ಎಲ್ಲ ರೀ. ಏ ಸರ್ ನನಗೆ ಇನ್ಚಾರ್ಜ್ ಕೊಟ್ರ ಸೈಡಿಗೆ ಹೋರಿ ಹೊಡಿತೀನಿ ನೋಡಿ. ಇಲ್ಲ ಅಂದ್ರೆ ಮಾತಾಡ್ತೀನಿ ನಾನು. ಪಲಾವ್ ಕೊಟ್ರಿ ಕೊಟ್ರು. ಹೌದು ಅದೊಂದು ದೊಡ್ಡ ಪ್ರಾಬ್ಲಮ್. ಫಂಕ್ಷನ್ ಏನೋ 2 ಗಂಟೆ ಮಾಡಿದ್ರು ಅದೇನು ಪ್ರಾಬ್ಲಮ್ ಅಲ್ಲ. ಕೊಡೋ ಪಲಾವ್ ಮಾತ್ರ ಈಟೆ ಕೊಟ್ರು. ಆಮೇಲೆ ಏನಂತಾರೆ ಉಳಿತು ಸ್ವಲ್ಪ ಹುಡುಗರ್ಗೆ ಅಂತಾರ, ಹುಡುಗಿಯರಿಗೆ ಏನಂತಾರ ಇನ್ನ ಬೇಕಾ ನಿಡ್ಸೋರ್ ಅಂತ. ಹುಡುಗರಿಗೆ ಯಾರು ಹೇಳಿಲ್ಲ, ಹೇಳಿದ್ರ ಕೆಲಸ ಪಲಾವ್. ಅದು ಫಂಕ್ಷನ್ ಏನೋ ಮುಗೀತು, ಫಂಕ್ಷನ್ ಏ ಎಲ್ಲಾರು ಸಕಾಸ ನಡ್ಕೋತವ್ರಿ. ಟ್ರಾಫಿಕ್ ಜಾಮ್ ಮಾಡ್ಬೇಡ್ರಿ, ಒಂದ್ಸಲ ಜೈ ಹೇಳ್ರಿ. ಟ್ರಾಫಿಕ್ ಜಾಮ್ ಒಳಗೆ ಏನ್ ಹುಡುಗರಪ್ಪ ಇವ್ರ ಕೆಟ್ಟ ಆಡ್ತಾರ ಆಡ್ತಾರ ಹೊಂಟ್ರು. ಅಡ್ಬಿಟ್ಟ ಅಡ್ಬಿಟ್ಟ ಇದು KSRTC ಬಸ್ ಅಂತಾರ್ರಿ. ಇದಕ್ಕ ಹೋಗ್ರಿಪ್ಪ, ನಾವ್ ಇನ್ನ ಕಾಲೇಜ್ ಹೋಗಿ ಬ್ಯಾಗ್ ತಗೊಂಡು ಮತ್ ವಾಪಸ್ ರೂಮಿಗೆ ಹೋಗ್ಬೇಕು. ಅವ್ರು ಹಾಕಿ ಅರ್ಧಂಬರ್ಧ ಪಲಾವ್ ಸಾಕಾಗಿಲ್ಲ, ಅದಕ್ಕೆ ಮತ್ತೆ ರೂಮಿಗೆ ಹೋಗಿ ಊಟ ಮಾಡ್ತೇವೆ. ಮತ್ತೆ ಸಿಗುನ್ರಿ ನೆಕ್ಸ್ಟ್ ವಿಡಿಯೋ ಒಳಗೆ. ಹಿಂಗ ನಮ್ಮ ವಿಡಿಯೋ ನೋಡ್ತೀರಿ, ಹಂಗ ಲೈಕ್ ಮಾಡ್ರಿ, ಸಬ್ಸ್ಕ್ರೈಬ್ ಮಾಡ್ರಿ, ಅದು ಮಾಡ್ರಿ. ಮತ್ತೆ ಸಿಗುನತ್ರಿ ಮತ್ತೆ ನೆಕ್ಸ್ಟ್ ವಿಡಿಯೋ ಒಳಗೆ ಒಂದು ಏನೋ ಇಂಟ್ರೆಸ್ಟೆಡ್ ಆಗಿ ತಗೊಂಬರ್ತೀವಿ ಅಂತೀರಿ. ಬಾಯ್ ಟಾಟಾ ಬಾಯ್ ರೀ ಬಾಯ್. Your attention please. Here we meet once again.